ವಿವಿಧ ಮಾತಾಡಿಕೆಗಳನ್ನು ನಡೆಸುತ್ತಾ ಈ ಸಮಾರಂಭದ ಸಾಧನೆಗಳಿರುವ ವಿವಿಧ ಗಂಗಾ ಮಾತ್ರಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲಿರುವ ಎಲ್ಲ ಸ್ತ್ರೀಗಳಿಗೆ ನಮಸ್ಕರಿಸಿ ಸಾಹಿತ್ಯ ವಹಿಸಿರುವ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮಹಾಸಭಾಗಿಯರೇ ಕಲಿಯುತ್ತಿರ್ತಕ್ಕಂಥ ಎಲ್ಲ ನನ್ನ ಶರಣ ಬಂಧುಗಳೇ ಶರಣ ಶರಣರೇ ಆಮಂತ್ರಿತರೇ ಹಾಗೂ ಮಾಧ್ಯಮ ಇವತ್ತು ನಾವು ಲಿಂಗಾಯತ ಧರ್ಮಕ್ಕೆ ಸಂಬಂಧಿಸಿದ ಬಹಳಷ್ಟು ಗಂಭೀರವಾದಂಥ ವಿಷಯಗಳನ್ನು ನಿನ್ನೆ ಇವತ್ತು ನಾಳಿನವರೆಗೆ ಈ ಚರ್ಚೆ ಮಾಡ್ತಾಯಿದ್ದೇವೆ. ಈ ಚರ್ಚೆ ಮಾಡುವಾಗ ನಾನು ತಿರುಗಿ 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 ಹೇಳಿದ ವಚನಗಳನ್ನು ಹೇಳ್ತಾ ಅಥವಾ ಹಾಗಿದೆ ಅದನ್ನೇ ತಿರುಗಿ ಹಾಗೆ ಹಾಗೆ ನಿಮಗೆ ಫೋಟೋಸ್ ಉದ್ದೇಶ ನಮಗಿಲ್ಲ. ಕೆಲವು ವಾಸ್ತವಿಕವಾದಂತಹ ಸತ್ಯಗಳನ್ನು ನಿಮ್ಮ ಮುಂದೆ ಇರಬೇಕು, ಕೆಲವು ಪ್ರಶ್ನೆಗಳನ್ನ ನಿಮಗೆ ಕೇಳಬೇಕು. ಇದು ಗೋಷ್ಠಿ, ಗೋಷ್ಠಿ ಅಂದರೆ ಒಬ್ಬ ಮನುಷ್ಯ ಮಾತಾಡಿರೋದಲ್ಲ, ಆ ಮಾತನ್ನ ಕೇಳಿದವರ ಪ್ರಶ್ನೆಗಳನ್ನು ಉಂಟಾಗಿಕೊಳ್ಬೇಕು. ಆ ಮಾತನ್ನ ಹೇಳುವಂತಹ ಪ್ರಶ್ನೋತ್ತರ ರೀತಿಯಲ್ಲಿ ಇದ್ದರೆ ಅದು ಗೋಷ್ಠಿ ಅಂತಾರೆ. ಇಲ್ಲ ಅಂದರೆ ಕೇವಲ ಅವರೇ ಭಾಷಣ ಮಾಡೋದಂದ್ರೆ ಭಾಷಣ ಅಂತಾರೆ. ನನಗೆ ಭಾಷಣ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಪ್ರಾರಂಭದಲ್ಲಿ ತಮ್ಮ ಮುಂದೆ ಕೆಲವು ವಿಷಯಗಳನ್ನು ಹೇಳ್ತೇನೆ. ಇಲ್ಲಿ ನನಗೆ ಕೊಟ್ಟಂತಹ ವಿಷಯ ಏನು, ಈ ಲಿಂಗಾಯತ ಸ್ವತಂತ್ರ ಧರ್ಮದ ಹೋರಾಟದ ಅಥವಾ ಆಂದೋಲನದ ಮುಂದಿನ ರೂಪರೇಷೆಗಳೇನು ಅನ್ನುವ ಪ್ರಶ್ನೆಯ ಬಗ್ಗೆ ಈ ವಿಚಾರ ಮಾಡ್ತೀವಿ. ಇವತ್ತು ಬೆಳಿಗ್ಗೆ ಇವತ್ತು ನಡೆಸಿದಂತಹ ವಿಚಾರ ಮಾಡ್ತೀವಿ. ಈ ಬಗ್ಗೆ ಧರ್ಮ ಚಿಂತನೆ ಕೊಡುತ್ತೆ ನೋಡಿ, ಹೇಗಿದೆ ಶಬ್ದ ಧರ್ಮ ಚಿಂತನೆ ಕೊಡುತ್ತೆ. ಹೀಗೆ ಮಾತಾಡೋದು ಧರ್ಮದ ಹೋರಾಟದ ಮುಂದಿನ ರೂಪರೇಷೆಗಳು ಎರಡನ್ನೂ ಬಹಳ ಅನ್ಯೋನ್ಯವಾದಂಥ ಸಂಬಂಧ ಇದೆ. ನಾನು ಪ್ರಾರಂಭದಲ್ಲಿ ಹೇಳ್ಕೊಳ್ತಿದ್ದೆ, ಇವತ್ತು ಈ ದೇಶದಲ್ಲಿ ಸುಮಾರು 4 ರಾಜ್ಯಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಹೆಚ್ಚಿಗೆ, ತಮಿಳುನಾಡಿನಲ್ಲಿ ಕೇರಳದಲ್ಲಿ ಸ್ವಲ್ಪ ಕಡಿಮೆ ಮಟ್ಟಿಗೆ, ಗುಜರಾತ್ನಲ್ಲಿ ಇನ್ನೂ ಬಹಳ ಕಡಿಮೆ ಮಟ್ಟಿಗೆ ಒಟ್ಟು ಸುಮಾರು 3 ಕೋಟಿ ಲಿಂಗಾಯತರು ಭಾರತದಲ್ಲಿದ್ದಾರೆ. 3 ಕೋಟಿ ಲಿಂಗಾಯತರು. ಈ ಲಿಂಗಾಯತ ಅನ್ನುವುದು ನೀವೆಲ್ಲ ಕೇಳಿ ಧರ್ಮವನ್ನು ಕಟ್ಟಿದ್ದು 2880 ವರ್ಷದ ಹಿಂದೆ.
ಈ ಧರ್ಮ ಧರ್ಮದ ರೂಪರೇಷೆಗಳನ್ನು ಪಡೆದುಕೊಂಡು ಸ್ವತಂತ್ರವಾಗಿ ಜೈನರಂತೆ ಬುದ್ಧರಂತೆ ಈಗ ಯಾವ ರೀತಿ ಕ್ರಿಶ್ಚಿಯನ್ ಇದ್ದಾರೆ, ಮುಸಲ್ಮಾನರಿದ್ದಾರೆ, ಪಾರ್ಸಿಗಳಿದ್ದಾರೆ, ಯಹೂದಿಗಳಿದ್ದಾರೆ, ಆ ರೀತಿ ಯಾಕೆ ಇದು ಸ್ವತಂತ್ರವಾಗಿ ಗುರುತಿಸಲ್ಪಡಲಿಲ್ಲ ಅನ್ನೋದಕ್ಕೆ ಉತ್ತರ ಬಸವಣ್ಣನವರೇ ಬಂದು ಕೊಡಬೇಕು. ಬಸವಣ್ಣನವರೇ ಬಂದು ಕೊಡಬೇಕು.
ಮೂರು ಬಟ್ಟೆಗಳು ಬಹಳ ಪ್ರಸಿದ್ಧ ಆಗಿದೆ, ಅವೆಲ್ಲ ದಕ್ಷಿಣ ಕರ್ನಾಟಕದಲ್ಲಿ
ಭಾಷೆಗಳನ್ನು ಕೇಳಿ ಜೈ 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 ಜೈ
ಉದಾಹರಣೆ ಬರುತ್ತೆ. ಇನ್ನೂ ಬೇರೆ ಜನರು ಇನ್ನೂ ಕೆಟ್ಟ ಭಾಷೆಗಳನ್ನು ಬೈದು ಆದ್ರೆ ನೀವೆಲ್ಲ ಪುರಾಣ ಕೇಳಿದ್ವಿ. ನಮ್ಮ ಹೆಣ್ಮಕ್ಕಳು ತಲೆ ಊರಿಗೆ ಹಚ್ಕೊಂಡು ಮಸ್ತಾರ ಶಾಸ್ತ್ರ ನಮ್ಮದಿಲ್ಲ. ನೀವೆಲ್ಲ ಏನ್ ಮಾಡ್ತೀರಾ?
ಈ ಶಾಸ್ತ್ರ ಪ್ರಕಾರ ನಡೆಯುತ್ತಿದೆ. ಇದು ಮತ್ತೆ ಯಾಕೆ ಬಿದ್ದು ಸ್ವತಂತ್ರ ಮಾತಾಡ್ತೀವಿ? ಮೂರನೇ ಕಲಿಕೆ, ಒಂದು ಶಾಸ್ತ್ರ, ಒಂದು ಗ್ರಾಮ. ಮೂರನೇದೇನು? ಉಪನಿಷತ್ತುಗಳು. ಈ ಉಪನಿಷತ್ತುಗಳು ಹಿಂದೂ ಧರ್ಮದಲ್ಲಿ ಈಗ ಗೊತ್ತಿದೆ 128 14 ಮುಖ್ಯವಾದದ್ದು. ಈ ಉಪನಿಷತ್ತುಗಳಿಂದ ಆಯುಧ ಭಾಗಗಳನ್ನು ಬಸವಾದಿ ಶರಣರ 648 ವಚನಗಳಲ್ಲಿ ಸೇರಿಸಲಾಗಿದೆ. 648 ಸಂಸ್ಕೃತ ಪದಗಳನ್ನು, ಶ್ಲೋಕಗಳನ್ನು, ವಚನಗಳಲ್ಲಿ ಸೇರಿಸಿದ್ದಾರೆ. 648 ನಿಮಗೆ ಗೊತ್ತ ಒಂದು ವಚನ, ಕಾಶಿ ಕಂಬಾರನಾದ ಬಿಸಿ ಮಡಿವಾಳನಾದ ವೈದ್ಯರ ಮುಂದೆ ಹಾರವನಾದ ಹೇಳಿದ್ದೀರಿ. ಈ ವಚನಕ್ಕೆ ಪ್ರಾರಂಭವಾಗುವ 2 ಶಬ್ದಗಳು ಸಂಸ್ಕೃತದಲ್ಲಿದೆ. ಏನು? ಸಪ್ತಧಾತು, ಸಪ್ತಧಾತು, ಸಪ್ತ 7 ಧಾತು ಅಂದರೆ ಸಪ್ತಧಾತು ಸಮಂತ್ರಿಂದ ಸಮಯೋಗಿ ಸಾಧು ಸರ್ವಭಾವಿ ಸಪ್ತಧಾತು ಸಮಂತ್ರಿಂದ ಸಮಯೋಗಿ ಸಮುದ್ಭವಂ ಎಂಬುದಾಗಿ ಕಾಶಿ ಕಮ್ಮಾರನಾದ ಬಿಸಿ ಮಡಿವಾಳನ ಯಾರ ಮನೆ ಎರಡನೇ ಹೇಳಿ? ಇದು ವೀರೇಶ್ವರ ಮಾಡಿದಂತ ಒಂದು ಭ್ರಷ್ಟತೆ. ವಚನಗಳನ್ನು ಭ್ರಷ್ಟಗೊಳಿಸಿದವರು ಉಪನಿಷತ್ತುಗಳಿಂದ ವೇದಗಳಿಂದ ಆಗಿದ್ದ ಭಾಗವನ್ನು ಸೇರಿಸಿ ನಮ್ಮ ಶರಣರು ಕಸ್ತರು ಏನು ಹೇಳಿಲ್ಲ ಅದು ವೇದದಲ್ಲಿದ್ದರು, ಆಕಾರದಲ್ಲಿದ್ದರು, ಮಣ್ಣಲ್ಲಿದ್ದರು, ಬಸಿಯಲ್ಲಿತ್ತು ಅಂತ ಹೇಳಿ ಇವನ್ನೆಲ್ಲ ಹಾಕಿದ್ರು. ಅದಕ್ಕೆ ಉಪನಿಷತ್ತುಗಳನ್ನು ವೇದಗಳನ್ನು ಅವರಿಲ್ಲ ನಾವು ಮಾತಾಡ್ತಿರೋದಕ್ಕೆ ನಮ್ಮ ವಿವೇಕಾನಂದ ಸಾರಾಗಲಿ ಪಂಚಾಚಾರಾಗಲಿ ಇವತ್ತು ನೀವಾಗಲಿ ಹೋಮ ಮಾಡಿಸ್ತೀರಿ ಯಾರು ಹೋಗ್ತೀರಿ ಆಗಿರುವ ಹೋಮ ನಿಮ್ಮ ಮನೆ ಕಟ್ಟಿದಾಗ ಎಷ್ಟು ಮಂದಿ ನಿಮ್ಮ ಹೋಮ ಮಾಡಿ ನಿಮ್ಮ ಮನೆ ಕಟ್ಟಿದಾಗ ಹೋಮ ಮಾಡಲಾರ್ದು ಇದ್ದವ್ರ ಕೈ ಇರ್ತೀರಿ ಅಂದ್ರೆ ನಿಮ್ಮ ಮನೆ ಕಟ್ಟಿಲ್ಲ ಅಂತ ಮನೆ ಕಟ್ಟಿದ್ರೆ ಶೂನ್ಯ ಸಂಪಾದನೆಯನ್ನು ನಾಟಕೀಕರಣಗೊಳಿಸಿದ್ರು.
ಪ್ರತಿಯೊಂದು ವ್ಯರ್ಥ ಮಂಡಲ ಆಗಬೇಕು.
ಎಸ್ ಅನ್ನೋದು ಕೈಯಲ್ಲಿ, ನೋ ಅನ್ನೋದು ಕೈಯಲ್ಲಿ. ಇನ್ನೊಂದು ಕೆಲಸದಲ್ಲಿ ಬಹಳ ಹೇಳ್ತಾರೆ, ಈ ಸಂಶಯ ಇದೆ ನೆನಪಿಟ್ಕೊಳ್ಳಿ. ಶರಣರಸ ಪ್ರಕಾರ, ಅಶ್ವತಥದ ಪ್ರಕಾರ ನೀವು ಲಿಂಗೈತ ಆಗ್ತೀರಿ ಹೊರತಾಗಿ ಕೈಲಾಸ ವಾಸಿಗಳಲ್ಲ. ನೀವು ಲಿಂಗೈತ ಆಗ್ತೀರಿ ಕೈಲಾಸ ವಾಸಿಗಳಲ್ಲ, ಸ್ವರ್ಗ ವಾಸಿಗಳಲ್ಲ. ಸ್ವರ್ಗವೇ ಇಲ್ಲ. ಲಿಂಗಾಯತರಿಗೆ, ಶರಣರಿಗೆ, ಬಸವಣ್ಣರಿಗೆ ಸ್ವರ್ಗ ಇಲ್ಲ, ನರಕನೂ ಇಲ್ಲ. ಗಣಪತಿ ಬಾಬಾ ಅವತಾರ
ಪುತ್ರನ ಸಾಯಲೇ ಪುತ್ರಿಗಿಂತ ಬಲ ಏನಿದೆಯಾ? ಗೊತ್ತಿಲ್ಲ. ಸತ್ತ ಮೇಲೆ ಎಲ್ಲಿ ಹೋಗ್ತೀರಾ? ಯಾರ ಸ್ವರ್ಗ ಕೊಡ್ತೀವಿ ಮಂದಾರ? ಯಾರ ನರಕ ಕೊಡ್ತೀರಾ? ಸ್ವರ್ಗ ಅನೇಕ ದೃಷ್ಟಿ ಅಂದ್ರೆ ಕಣ್ಣು ಪಡೆಯಲು ಸಾಧ್ಯ. ನಿಮ್ಮ ಮನಸ್ಸಿಗೆ ಏನಿದೆಯೋ
ಶಿವಲಿಂಗಕ್ಕೂ ಈಶ್ವರಿಂಗಕ್ಕೂ ಏನು ಅಂತ ಇದೆ? ಬಿಳಿಯಲಿರತಕ್ಕಂತ ಈಶ್ವರಲಿಂಗಕ್ಕೂ ನಿಮ್ಮ ಶಿವಲಿಂಗಕ್ಕೂ ಏನು ಅಂತ ಇದೆ? ನಾನು ತಪ್ಪ ಹೇಳ್ತಾ ಇಲ್ಲ, ನನ್ನ ಮುಂದೆ ನೀವು ಕಣ್ಣ ನೋಡಿ ಹೇಳಿ. ಶಿವಲಿಂಗದಲ್ಲಿ ಮೂರು ಭಾಗ ಇರ್ತವೆ. ಎಷ್ಟರಲ್ಲಿ ಯಾವ ಭಾಗ ಒಂದೇ ಇರ್ತದೆ? ಶಿವಲಿಂಗದಲ್ಲಿ ಸಾಕಷ್ಟು ಆಧಾರ ಇದೆ. ಅದರ ಮೇಲೆ ನಾನು ಯಾರ ಜೊತೆ ಮಾತಾಡಬೇಕು ನಿಮ್ಮ ಸಮಯ ಮಾಡ. ಆದರೆ ನಾನು